ದೆವ್ವಗಳು ಭ್ರಮೇನ ಅನ್ನೋ ವಿಷಯದ ಬಗ್ಗೆ ಮಾತಾಡ್ತೀವಿ, ಇದನ್ನು ನೀವು ಭ್ರಮೆ ಅಂತ ಹೇಗೆ ವಾದ ಮಾಡ್ತೀರಾ, ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಎಲ್ಲರಿಗೂ ನಮಸ್ಕಾರ. ಸೊ ಬಹಳ ಒಂದು ಒಳ್ಳೆಯ ವಿಷಯವನ್ನು ಚರ್ಚೆಗೆ ತೆಗೆದುಕೊಂಡಿದ್ದೇವೆ. ಖಂಡಿತವಾಗ್ಲೂ ದೆವ್ವ ಭೂತಗಳು ಅಂತ ಎಲ್ಲೂ ಏನೂ ಇಲ್ಲ, ಬರೀ ಇದು ಕಟ್ಟು ಕತೆ, ಇದು ಭ್ರಮೆ ಅಷ್ಟೇ. ಇದು ಯಾವ ತರ ಅಂತಂದ್ರೆ, ಸಾಮಾನ್ಯವಾಗಿ ದೆವ್ವ ಅಂದ್ರೆ ಏನಂದ್ರೆ, ಅನಿರೀಕ್ಷಿತವಾಗಿ ಅಕಾಲ ಮರಣ ಹೊಂದಿದವರು ಅವರ ಆತ್ಮಗಳು ತಿರುಗ್ತಾ ದೇಹವನ್ನು ಬಿಟ್ಟು ತಿರುಗ್ತಾ ಇರ್ತವೆ, ಅವು ಮತ್ತೆ ಜನಗಳಿಗೆ ಕಟ ಕೊಡೋದು ಈ ತರದ್ದು, ಅಥವಾ ಮೈ ಮೇಲೆ ಬಂದ್ಬಿಡುತ್ತೋ ಅಂತ ಹೇಳ್ತಕ್ಕಂಥದ್ದು, ಇದನ್ನೆಲ್ಲ ಬಹುಶಃ ನಂಬಲಿಕ್ಕೆ ಸಾಧ್ಯ ಇಲ್ಲ. ಏನಂದ್ರೆ ಇದಕ್ಕೆ ಯಾವುದೇ ರೀತಿಯ ವೈಜ್ಞಾನಿಕವಾಗಿ ಏನು ಪ್ರೂವ್ ಆಗಿರ್ತಕ್ಕಂತಹ ಏನು ಆಧಾರಗಳು ನಮ್ಮ ಹತ್ರ ಇಲ್ಲ. ಸುಮ್ಮನೆ ಕಟ್ಟು ಕತೆ. ಅಥವಾ ಇದಕ್ಕೆ ಇನ್ನೊಂದು ಏನ್ ಹೇಳ್ಬೋದು ಅಂತಂದ್ರೆ, ಇದು ಬರೀ ಜನಗಳ ಒಂದು ಮಾನಸಿಕ ದೌರ್ಬಲ್ಯತೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಅವ್ರು ಹೇಗೆ ಹೇಳ್ತಾರೆ, ನೋಡಿದ್ದೀನಿ ಅದು ಬೆಳ್ಳಗಿರುತ್ತೆ, ಅದೇನೋ ಕಾಲು ಹಿಂದಕ್ಕೆ ತಿರ್ಕೊಂಡಿರುತ್ತೆ, ಅದೆಲ್ಲೋ ತೂಗಾಡ್ತಾ ಇರುತ್ತೆ. ಇದು ಇದಕ್ಕೆ ಒಂದು ಒಂದು ಏನ್ ಹೇಳ್ತಾರೆ, ಈಗ ನಿಮಾನ್ಸ್ ಕಡೆಯಿಂದ ಒಂದು ರಿಪೋರ್ಟ್ ಮಾಡ್ತಾರೆ, ಒಂದು ವರದಿಯನ್ನ ಮಾಡಿ ಒಂದು ಅಧ್ಯಯನ ಮಾಡಿದಾಗ ಅದ್ರಲ್ಲಿ ಹೇಳ್ತಾರೆ, ಅವ್ರು ಅದು ತುಂಬಾ ಸ್ಪಷ್ಟವಾಗಿ ಹೇಳ್ತಾರೆ ಏನಂತಂದ್ರೆ, ಇದು ಮಾನಸಿಕ ದೌರ್ಬಲ್ಯತೆಯಿಂದನೇ ಆಗ್ತಕ್ಕಂಥದ್ದು ನಿಜವಾಗ್ಲೂ ಏನು ಇಲ್ಲ. ಅದರಲ್ಲಿ ಒಂದು ಸ್ಟಡಿ ಮಾಡ್ತಾರೆ, ಅದರಲ್ಲಿ ಒಂದು 75% ಒಂದು ಪ್ರಕರಣಗಳನ್ನ ಅವ್ರು ನೋಡಿದಾಗ, ಇದರಲ್ಲಿ ಸ್ತ್ರೀಯರು 30-40 ವರ್ಷದ ಸ್ತ್ರೀಯರಿಗೆ ಈ ತರ ಈ ಮೈ ಮೇಲೆ ಬರ್ತಕ್ಕಂತಹ ಒಂದು ಘಟನೆಗಳು ಸಂಭವಿಸ್ತವೆ ಅಂತಕ್ಕಂಥದ್ದು. ಸೊ ಅದರಲ್ಲಿ ಸಾಮಾನ್ಯವಾಗಿ ಇದನ್ನ ನಾವು ಕೇಳಿರ್ತೀವಿ ಹಳ್ಳಿಗಳಲ್ಲಿ, ಈ ತರ ಒಂದು ವಿಚಾರಗಳು ಬಂದಾಗ ದೇವಸ್ಥಾನಗಳ ಹತ್ರ ಅಥವಾ ಯಾವಾಗ್ಲೂ ಅಮಾವಾಸ್ಯೆಗಳಲ್ಲಿ ವಿಶೇಷವಾಗಿ ಮೇಲೆ ಬಂದ್ಬಿಡ್ತವೆ. ಅವ್ರೇನೋ ಕೂದಲೆಲ್ಲ ಕೆದರ್ಕೊಂಡು, ಅವ್ರಿಗೆ ಮೈ ಮೇಲೆ ಪ್ರಜ್ಞಾನೆ ಇರೋದಿಲ್ಲ, ಅವ್ರ ಬಟ್ಟೆ ಮೇಲೆ ಪ್ರಶ್ನೆ ಇರೋದಿಲ್ಲ, ಏನೋ ಯಾರನೋ ಬೈತಾ ಇರುತ್ತೆ. ಆಮೇಲೆ ಹಿಂದಿಂದ ಯಾರೋ ಬಂದು, ಯಾರು ನೀನು, ಯಾಕೆ ಬಂದೆ, ನಾನು ಗೌರಿ, ಮೊನ್ನೆ 3 ತಿಂಗಳು ಮುಂಚೆ ಬಾವಿಗೆ ಬಿಸತ್ನಲ್ಲ ಅಂತ ಶುರು ಮಾಡ್ಕೊಳ್ಳುತ್ತೆ. ನೀ ಇವಾಗ ಇಲ್ಲಿ ಯಾಕೆ ಬಂದೆ, ನಾನು ಯಾಕೆ ಬಂದೆ ಅಂದ್ರೆ, ನನ್ನ ಫ್ರೆಂಡು ಪದ್ಮಾ ಅಂತ, ಅವಳ ಗಂಡ ಅವಳು ತುಂಬಾ ಕಟ ಕೊಡ್ತಾವನೆ, ಸುಮ್ನೆ ಯಾರ ಕೇಳಿ ಕರೀರಿ ಅವ್ರನ್ನ, ನಾನು ಅವ್ರನ್ನ ಸಾಯಿಸಾಕ್ಬಿಡ್ತೀನಿ, ರಕ್ತ ಹೀರ್ಬಿಡ್ತೀನಿ ಅಂತ ಶುರು ಮಾಡ್ಕೊಳ್ತಾಳೆ. ಸೊ ಅಷ್ಟೇ ಮತ್ತೆ ಅವ್ರು ಕರೀತಾರೆ, ಕರೆದ್ಬಿಟ್ಟು ಏನೋ ಇನ್ನೇನು ಆ ಪರಿಹಾರ ಆಗ್ತದಂಗೆ ಮತ್ತೆ ಮೂರ್ಛೆ ಹೋಗ್ತಾಳೆ, ಆಕೆ ಬಿದ್ದು ಸಮಾಧಾನ ಪಟ್ಟು ಮೂರ್ಛೆ ಹೋಗ್ತಕ್ಕಂಥದ್ದು. ಅಂದ್ರೆ ಇಲ್ಲಿ ಏನ್ ಅರ್ಥ ಮಾಡ್ಕೋಬೇಕು ವೈಜ್ಞಾನಿಕ ಹಿನ್ನೆಲೆಯಿಂದ ನೋಡೋದಾದ್ರೆ, ಆಕೆಯ ಒಂದು ಪರಿಸ್ಥಿತಿ ಅಥವಾ ಆಕೆಯ ಗೆಳತಿ ಹತ್ತಿರ್ತಕ್ಕಂತ ಒಂದು ಆ ಹೆಣ್ಣು, ಆಕೆಯ ಗೆಳತಿಯ ಕಷ್ಟಗಳನ್ನ ನೋಡಲಾರ್ದ್ರೆ ಅವ್ಳು ಯಾವ ತರ ಸತ್ಲು ಅಂತಕ್ಕಂಥದ್ದನ್ನ ತನ್ನ ಒಂದು ಮಾನಸಿಕ ಬಳಲಿಕೆಯನ್ನ ಆಕೆ ಆ ಮುಖಾಂತರವಾಗಿ ವ್ಯಕ್ತಪಡಿಸ್ತಾ ಹೋಗ್ತಾಳೆ. ಒಂದು ಫ್ಯಾಕ್ಟ್ರಿಯಲ್ಲಿ ಇರ್ತಕ್ಕಂತ ಒಂದು ಸಾಕಷ್ಟು ಸುಮಾರು 100-100 ಜನ ಕಾರ್ಮಿಕರು ಸ್ಟ್ರೈಕ್ ಕೂತ್ಕೊಳ್ತಾರೆ. ಯಾಕೆ ಕೂತ್ಕೊಳ್ತಾರೆ ಅಂತಂದ್ರೆ, ಆ ಒಂದು ಫ್ಯಾಕ್ಟ್ರಿಯಲ್ಲಿ ಒಂದು ಬಾತ್ರೂಮ್ ಅಲ್ಲಿ ಯಾವಾಗ್ಲೂ ದೆವ್ವ ಕಾಣಿಸ್ಕೊಳ್ತಾ ಇರ್ತಂತೆ. ಒಬ್ಬ ಯಾಕಂದ್ರೆ ಇದನ್ನ ಯಾಕೆ ನಾನು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಅಂದ್ರೆ, ಮೂರ್ತಿ ಸರ್ ಅವರು ಹೇಳ್ತಾ ಇದ್ರು, ಒಬ್ಬ ಮನಸ್ಸಿನ ಮಾನಸಿಕ ಇಲ್ಲಿ ಮನ ಒಬ್ಬ ಮನಸ್ಸಿನ ಮಾನಸಿಕ ದೌರ್ಬಲ್ಯ ಅಲ್ಲಿ ಆಗಿರಲಿಲ್ಲ, ಪ್ರತಿ ಕಾರ್ಮಿಕರೆಲ್ಲರೂ ಕೂಡ ಅಲ್ಲಿ ಸ್ಟ್ರೈಕ್ ಮಾಡ್ತಿದ್ದಾರೆ ಅಂತಂದ್ರೆ ಎಲ್ರಿಗೂ ಕೂಡ ಅನುಭವ ಆಗಿರುತ್ತೆ ಅಂತಕ್ಕಂಥದ್ದು. ಹಾಗಾಗಿ ಇಲ್ಲಿ ದೆವ್ವಗಳು ಕೇವಲ ಮಾನಸಿಕ ದೌರ್ಬಲ್ಯಗಳನ್ನು ಅಷ್ಟನ್ನೇ ಮಾತ್ರ ಪರಿಗಣಿಸಲು ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ, ಅದನ್ನ ನೋಡೋಣ. ಈಗ ಸತೀಶ್ ಅವ್ರ ಹತ್ರ ಓದ್ತೀನಿ ಸರ್, ಇದಕ್ಕೆ ನಿಮ್ಮ ಉತ್ತರ ಏನಾಗಿರುತ್ತೆ? ದೆವ್ವ ಭೂತಗಳ ಅಸ್ತಿತ್ವ ಇದೆಯೇ ಅಥವಾ ಇಲ್ಲವೇ ಅಂತ ಚರ್ಚೆಗೆ ತಗೊಂಡಿರ್ತಿಕೊಂಡಿದ್ದೀವಿ. ಇಲ್ಲಿ ಏನು ದೆವ್ವ ಮತ್ತು ಭೂತಗಳ ಅಸ್ತಿತ್ವ ಇದೆಯೇ ಇಲ್ಲವೇ ಅನ್ನೋ ಒಂದು ಪ್ರಶ್ನೆ ಇದೆಯಲ್ಲ, ಮಾನವ ನಾಗರಿಕತೆ ಶುರುವಾದ ಕಾಲದಿಂದಲೂ ಕೂಡ ಇದುವರೆಗೂ ಕೂಡ ಯಾರೂ ಸ್ಪಷ್ಟವಾದ ಉತ್ತರವನ್ನ ತಗೊಳ್ಳಕ್ಕೆ ಸಾಧ್ಯ ಆಗದೇ ಇರತಕ್ಕಂತ ಒಂದು ಕ್ಲಿಷ್ಟಕರವಾದ ಸಮಸ್ಯೆ ಇದು. ಇವನ್ ವಿಜ್ಞಾನವನ್ನು ಕೂಡ ಇದ್ರ ಬಗ್ಗೆ ಪೂರ್ಣ ಪ್ರಮಾಣದ ಸ್ಪಷ್ಟತೆಯನ್ನು ಕೊಟ್ಟಿಲ್ಲ. ಇದೆಯೇ ಅಥವಾ ಇಲ್ಲವೇ, ಆತ್ಮದ ಅಸ್ತಿತ್ವ ಇದೆಯೇ ಅಥವಾ ಇಲ್ಲವೇ ಅನ್ನೋ ವಿಚಾರದ ಬಗ್ಗೆ, ಅಥವಾ ಭೂತದ ಅಸ್ತಿತ್ವ ಇದೆಯೇ ಇಲ್ಲವೇ, ಅದು ಕಾಟ ಕೊಡ್ತಾವ ಅದು ಒಳ್ಳೇದ್ ಮಾಡ್ತಾವ ಅಥವಾ ಕೆಟ್ಟದ್ ಮಾಡ್ತಾವ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದುವರೆಗೂ ಕೂಡ ಸ್ಪಷ್ಟವಾಗಿ ಕೊಡದೇ ಇರತಕ್ಕಂತ ನಿರ್ಧಾರ ತಗೊಳ್ಳದೇ ಇರತಕ್ಕಂಥ ವಿಚಾರ ಇದು. ನನ್ನ ಒಂದು ಅಭಿಪ್ರಾಯ ಏನಪ್ಪ ಅಂತ ಅಂದ್ರೆ, ಈ ಸಂದರ್ಭದಲ್ಲಿ ಏನು ದೆವ್ವ ಭೂತಗಳಿದಾವ ಅವು ಅಸ್ತಿತ್ವದಲ್ಲಿ ಇದಾವೆ ಅಂತ ಅನ್ಸುತ್ತೆ. ಏನಕ್ಕೆ ಅಂದ್ರೆ, ನಾವು ಯಾವ ಮಟ್ಟಿಗೆ ನಾವು ದೇವರನ್ನ ನಂಬ್ತೀವೋ, ಸೊ ದೇವರನ್ನ ನಂಬ್ತೀವ ಅಂದ್ಮೇಲೆ ದೆವ್ವನೂ ಇದೆ ಅನ್ನೋದನ್ನು ನಂಬಲೇಬೇಕಾಗತ್ತೆ. ಯಾಕಂದ್ರೆ ದೇವರನ್ನು ಕೂಡ ಕಂಡವರಿಲ್ಲ, ದೆವ್ವವನ್ನು ಕೂಡ ಕಂಡವರಿಲ್ಲ ಅಂತ ಹೇಳ್ತೀವಿ ನಾವು. ಆದ್ರೆ ದೇವರನ್ನ ನಾವು ಒಂದು ಸಾಕ್ಷಾತ್ಕಾರ ಪರಮಾತ್ಮ ಅಂತ ಹೇಳಿ ನಾವು ಧ್ಯಾನ ಮಾಡ್ತೀವಿ, ಪ್ರಾರ್ಥನೆ ಮಾಡ್ತೀವಿ ಅಂತಂದ್ರೆ, ಅದಕ್ಕೆ ತಕ್ಕಂತೆ ನಾವು ಒಂದು ದುಷ್ಟ ಶಕ್ತಿನೂ ಇದೆ, ನಮ್ಮ ರಕ್ಷಣೆ ಮಾಡ್ತಕ್ಕಂಥ ಪರಮಾತ್ಮ ಇದ್ದಾನೆ ಅಂತ ಅಂದಮೇಲೆ ನಮ್ಮನ್ನ ಕಾಟ ಕೊಡ್ತಕ್ಕಂಥ ಒಂದು ದುರಾತ್ಮನು ಕೂಡ ಇದೆ ಅನ್ನೋದನ್ನ ನನ್ನ ವಾದ. ಓಕೆ, ಉತ್ತಮವಾಗಿರ್ತಕ್ಕಂಥ ವಾದವನ್ನ ಮಂಡಿಸಿದ್ದಾರೆ. ವಿವೇಕಾನಂದರು ಒಂದು ಸರಿ ತಮ್ಮ ಎಲ್ಲ ಒಂದು ಲೇಖನದಲ್ಲಿ ಮೆನ್ಷನ್ ಮಾಡಿರ್ತಕ್ಕಂಥದ್ದನ್ನ ನಾನು ಓದಿದ್ದೀನಿ. ಒಂದ್ಸರಿ ಅವರು ಬಂಗಾಳದ ಒಂದು ಮನೆಯಲ್ಲಿ ಭಿಕ್ಷೆಯನ್ನು ಬೇಡ್ಲಿಕ್ಕೆ ಹೋದಾಗ
ಆ ವಿವೇಕಾನಂದರಿಗೆ ಆ ಮನೆಯೊಳಗೆ ಇರ್ತಕ್ಕಂಥ ಹಿರಿಯರ ಆತ್ಮಗಳಿರ್ತಕ್ಕಂಥದ್ದನ್ನು ಅವ್ರಿಗೆ ಕಣ್ಣಿಗೆ ಗೋಚರಿಸ್ತಕ್ಕಂಥದ್ದು, ಮತ್ತು ಅವರು ಆತ್ಮಗಳ ಜೊತೆ ಸಂವಾದವನ್ನು ಮಾಡಿದ್ದೀನಿ ಅಂತ ಒಂದು ಕಡೆ ಎಲ್ಲೋ ಹೇಳ್ಕೊಡ್ತಾರೆ. ಅಂದರೆ ಅವು ಸಹಜವಾಗಿ ಕಾಣ್ತಾ ಇದ್ವು ಮನುಷ್ಯನ ರೂಪದಲ್ಲಿ, ಅವ್ರ ಕಣ್ಣಿಗೆ ಮಾತ್ರ ಗೋಚರ ಮಾಡ್ತಕ್ಕಂಥ. ಮತ್ತು ವಿವೇಕಾನಂದರು ಒಂದು ಮಾತು ಹೇಳ್ತಾರೆ, ಯಾಕಂತಂದರೆ ನೀವು ದೆವ್ವಗಳನ್ನು ನೋಡಿದ್ದೀರಿ ಅನ್ನೋದಾದರೆ ನೀವು ಒಬ್ಬ ಯೋಗಿ ಆಗಿರಬೇಕು, ಒಬ್ಬ ಆಧ್ಯಾತ್ಮಿಕರಾಗಿರ್ಬೇಕು, ಒಬ್ಬ ಪುಣ್ಯಶಾಲಿಗಳಾಗಿರ್ಬೇಕು. ಯಾವ ರೀತಿ ಸಾಕ್ಷಾತ್ಕಾರದಿಂದ ದೇವರನ್ನು ನೋಡ್ಲಿಕ್ಕೆ ಸಾಧ್ಯವೋ ಅದೇ ರೀತಿಯ ಒಂದು ಸಾಧನೆಯಿಂದಲೂ ಕೂಡ ದೆವ್ವಗಳನ್ನು ನೋಡ್ಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ನಾವು ಅದನ್ನು ದೆವ್ವಗಳು ಇಲ್ಲ ಅಂತಕ್ಕಂಥ ವಾದವನ್ನು ಮಾಡೋದು ತಪ್ಪಾಗುತ್ತೆ ಅಂತಕ್ಕಂಥ ವಿಷಯವನ್ನು ಎಲ್ಲ ಒಂದು ಕಡೆ ವಿವೇಕಾನಂದರು ತಮ್ಮ ಲೇಖನಗಳಲ್ಲಿ ಮಂಡಿಸಿದ್ದಾರೆ. ಅದೇ ವಿಷಯವನ್ನು ಸತೀಶ್ ಸರ್ ಕೂಡ ಹೇಳಿದ್ರು, ಸತ್ತವರೆಲ್ಲ ದೆವ್ವಗಳಾಗಿಬಿಟ್ಟಿದ್ರೆ ಇವತ್ತು ಭೂಮಿ ತುಂಬ ಅವರೇ ಇರಬೇಕಾಗಿತ್ತು, ಅಥವಾ ಅಂತರಿಕ್ಷದಲ್ಲಿ ಅವರೇ ತೇಲಾಡಬೇಕಾಗಿತ್ತು, ನಮ್ಮ ರಾಕೆಟ್ಗಳಿಗೆ ಉಪಗ್ರಹಗಳಿಗೆ ಕಾಣಬೇಕಾಗಿತ್ತು. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇದು ಒಂದು ಮೂರ್ತಿ ಸರ್ ಮೊದಲಿಗೆ ಬಹಳ ಚೆನ್ನಾಗಿ ಉದಾಹರಣೆ ಕೊಟ್ಟರು ಅವರು, ಮತ್ತು ವೈಜ್ಞಾನಿಕವಾಗಿ ಅದನ್ನು ಸಮರ್ಥನೆ ಮಾಡ್ಕೊಂಡ್ರು. ಯಾಕಂದರೆ ವಿಜ್ಞಾನವನ್ನು ನಾವು ವಿಜ್ಞಾನದ ಒಂದು ಮುನ್ನೋಟದಲ್ಲಿರ್ತಕ್ಕಂಥವ್ರು ನಾವು ವೈಜ್ಞಾನಿಕವಾಗಿ ಆಲೋಚನೆ ಮಾಡಬೇಕು. ಮತ್ತು ಮಾನಸಿಕ ದೌರ್ಬಲ್ಯ ಇದೆಯಲ್ಲ ಬಹಳ ಮುಖ್ಯ. ಅದು ಏನಾಗುತ್ತೆ ಅಂದರೆ ನಮ್ಮನ್ನು ತಲ್ಲಣಗೊಳಿಸುತ್ತೆ, ಒಂದು ಭ್ರಮಾಲೋಕದಲ್ಲಿ ತೇಲಿಸುತ್ತೆ. ಈಗ ಮಗುವನ್ನು ಕಳೆದುಕೊಂಡಂಥ ತಾಯಿಗೆ 9 ತಿಂಗಳು ಎತ್ತು ಹೊತ್ತು ಮಗುವನ್ನು, ಮಗು ಒಂದು 2 ವರ್ಷ 3 ವರ್ಷ 4 ವರ್ಷನೋ ಹಾಗೆ ಸತ್ತಂಥ ಒಂದು ಸಂದರ್ಭದಲ್ಲಿ ಆ ಒಡನಾಟ ಇರುತ್ತೆ, ತಾಯಿ ಪ್ರೀತಿ ಇರುತ್ತೆ, ತಾಯಿ ಜೊತೆ ಅದು ಊಟ ಮಾಡಿಸ್ತಕ್ಕಂಥದ್ದು, ಆಟ ಆಡ್ತಕ್ಕಂಥದ್ದು, ಬಾಗಿಲ ಬಳಿ ನಿಲ್ತಕ್ಕಂಥದ್ದು, ಇನ್ನೊಂದು ಎಲ್ಲೋ ತೊಟ್ಟಲಲ್ಲಿ ತೂಗ್ತಕ್ಕಂಥ ಇವೆಲ್ಲ ನೆನಪುಗಳು ತಾಯಿಯನ್ನು ಗಾಢವಾಗಿ ಕಾಡ್ತಾ ಇರ್ತವೆ. ಮಗು ಸತ್ತಂಥ ಸಂದರ್ಭದಲ್ಲಿ ತಿಂಗಳನ್ನುಗಟ್ಟಲೆ ಈ ಒಂದು ಪರಿಭಾವದಿಂದ ಹೊರಗಡೆ ಬರಲಿಕ್ಕಾಗಲ್ಲ. ಸುಮ್ಮನೆ ತಾಯಿ ಹಿಂಗೆ ಕೂತ್ಕೊಂಡಾಗ ಮಗು ಬಂದಂಥ ಒಂದು ಅನುಭವ ಆಗುತ್ತೆ, ತೊಟ್ಟಲಲ್ಲಿ ಕೂತಂಥ ಅನುಭವ ಆಗುತ್ತೆ, ಅಮ್ಮ ನನಗೆ ತುತ್ತು ಕೊಡುವಂಥ ಒಂದು ಅನುಭವ ಆಗುತ್ತೆ. ಇದನ್ನೇ ಅದು ನಿಜವೇನೋ ಅಂತಂತಂದು ಗಂಡನ ಹತ್ರ ಹೇಳಿಕೋಬಹುದು ಅಥವಾ ತಾಯಿ ಹತ್ರ ಹೇಳಿಕೋಬಹುದು ಆ ತಾಯಿ. ಹಂಗಾಗಿ ಮಗು ದೆವ್ವ ಆಗಿ ಬಂದಿದೆ ಅಂತ ಅಲ್ಲ, ಅದು ಒಂದು ಭ್ರಮೆ, ಇಲ್ಲೊಂದು ಭಯ ಇದೆಯಲ್ಲ, ಹಂಗೆ ಸಮಾಜದಲ್ಲಿ ಒಂದು ಭಯ ಇಡಬೇಕಂತ ಒಂದು ದೆವ್ವದ ಕಲ್ಪನೆ ತಂದಿರಬಹುದು ಅಂತ. ಆದರೆ ನಾನು ಒಟ್ಟಾರೆಯಾಗಿ ಇದು ಒಂದು ಭ್ರಮೆ ಅಂತ ನನ್ನ ವಾದ. ಓಕೆ ವೀಕ್ಷಕರೇ, ಈಗ ಕೊಟ್ರೆ ಶುಪ್ಪಾರ್ ಅವರು ಕೂಡ ಅದೇ ಮಾತು ಹೇಳಿದರು, ಭ್ರಮೆ ಅಂತ ಹೇಳಿದರು. ಅವರು ಕೆಲವೊಂದು ಎಕ್ಸಾಂಪಲ್ ಕೊಡ್ತಾರೆ, ಅರ್ಚನಾ ಮೇಡಮ್ ಈ ವಿಷಯಕ್ಕೆ ನಿಮಗೆ ಬರ್ತೀನಿ, ಅವ್ರನ್ನ ಕೆಲವೊಂದು ಎಕ್ಸಾಂಪಲ್ಗಳು ಕೊಡ್ತಾ ಇದ್ದಾರೆ. ಯಾಕಂದರೆ ನಾವು ರಾಕೆಟ್ಗಳನ್ನ ಆಡಿಸಿದ್ವಿ, ಮಂಗಳ ಗ್ರಹಕ್ಕೆಲ್ಲ ಓಡಿದ್ವಿ, ಎಲ್ಲ ಒಂದು ಅಷ್ಟೊಂದು ಎಷ್ಟು ಜನ ಸತ್ತಿರ್ತಾರೆ, ಅವೆಲ್ಲ ದೆವ್ವಗಳಾಗಿದ್ರೆ ಇಷ್ಟೊತ್ತಿಗೆ ಮನುಷ್ಯ ಬದುಕಕ್ಕೆ ಸಾಧ್ಯನೇ ಇಲ್ಲ ಇರ್ತಕ್ಕಂಥ ಒಂದು ಮಾತು ಹೇಳಿ. ಅದಕ್ಕೆ ನಾನು ಏನು ಹೇಳೋದು ಏನಂದರೆ, ಈಗ ಒಂದು ಹಣ್ಣು ಮೇಡಮ್, ಒಂದು ಹಣ್ಣು ಏನಾದರೂ ಮರದಿಂದ ಅದು ಬಿತ್ತು ಕೆಳಗಡೆ ಮಣ್ಣು ಸೇರ್ಕೊಂಡು ತಂದರೆ ಅದು ಕೊಳಿಲಿಕ್ಕೆ ಸಾಕಷ್ಟು ಸಮಯ ಬೇಕಾಗುತ್ತೆ. ಅದೇ ರೀತಿ ಒಬ್ಬ ಮನುಷ್ಯನ ಆತ್ಮ ಆಗಿರಲಿ, ದೇಹವನ್ನು ಬಿಟ್ಟು ಮತ್ತೆ ಅದನ್ನ ಸಾಕ್ಷಾತ್ಕಾರಕ್ಕೆ ಸೇರ್ಕೋಬೇಕಂದ್ರೆ ಸಾಕಷ್ಟು ಸಮಯ ಬೇಕಾಗುತ್ತೆ. ಇಲ್ಲಿ ಅತೃಪ್ತ ಆತ್ಮಗಳು ಹೋಗ್ಲಿಕ್ಕೆ ಹಿಂಜರಿತವೆ, ಇಲ್ಲಿ ಅತೃಪ್ತವಾಗಿ ಸುತ್ತಕ್ಕಂಥದ್ದು ಒಂದು ಎಲ್ಲ ಒಂದ್ ಕಡೆ ಒಂದು ನಂಬಿಕೆ ವಿಚಾರ. ಹಾಗಾಗಿ ಸತ್ತವರೆಲ್ಲರೂ ಕೂಡ ಆತ್ಮ ಆಗ್ತಾರೆ, ದೆವ್ವಗಳಾಗ್ತವೆ ಅಂತಕ್ಕಂಥ ವಿಚಾರ ಅಲ್ಲ. ಹಾಗಾಗಿ ನಮಗೆ ಸಿಗ್ಲಿಕ್ಕೆ ಉಳಿಲಿಕ್ಕೆ ಜಾಗನೇ ಸಿಗಬಾರ್ದು ಅನ್ನೋ ಒಂದು ವಿಷಯ, ಆ ಕಲ್ಪನೆ ತಪ್ಪು ಅಂತ ಹೇಳ್ತಾ ಮತ್ತೆ ನಾನು ಅವರ ಒಂದು ವಿಷಯಕ್ಕೆ, ಅವರು ಭ್ರಮೆ ಅಂತಕ್ಕಂಥ ವಿಷಯಕ್ಕೆ ಸಾಕಷ್ಟು ಒಂದು ಎಕ್ಸಾಂಪಲ್ ಗಳನ್ನ ಕೊಟ್ರು ಅಲ್ವಾ, ಅದಕ್ಕೆ ನಿಮ್ಮ ವಿಷಯ ನೀವು ಅದನ್ನ ಹೇಗೆ ಸ್ವೀಕಾರ ಮಾಡ್ತೀರಾ? ಏನು ಭ್ರಮೆ ಅಂತ ಹೇಳ್ತಿದಾರಲ್ಲ ಅವರಿಗೆ ನಾನು ಹೇಳೋದಿಷ್ಟೇ, ನಾವೇನು ಇಷ್ಟು ವರ್ಷಗಳಿಂದ ನಾವು ನಾಗರಿಕತೆಯಿಂದ ಬಂದಂತ ಸಂದರ್ಭದಲ್ಲಿ ದೆವ್ವ ದೇವರು ಎರಡೂ ಕೂಡ ನಾವು ಎಲ್ಲರೂ ಪ್ರಪಂಚದಲ್ಲಿ ಇದೆ, ಅದನ್ನ ಅದೇ ಕಾನ್ಸೆಪ್ಟ್ ಅಲ್ಲಿ ಇವತ್ತು ಕೂಡ ಹಬ್ಬ ಹರಿದಿನಗಳಾಗಿರ್ಬೋದು ಆ ಎಲ್ಲ ಸಂಪ್ರದಾಯವನ್ನ ನಡ್ಕೊಂಡು ಹೋಗ್ತಿರುವಂತಹ ಸಂದರ್ಭದಲ್ಲಿ ಈ ಎಲ್ಲ ಏನು ಹಿಂದಿನ ಕಾಲದಿಂದಲೂ ನಡೆದು ಬಂದಂತಹ ಚೌಕಟ್ಟುಗಳು ಅದು ಮೀರಿ ನಡೆಯಲ್ಲ. ಇನ್ನೊಂದು ಕೊಟ್ರೆ ಸರ್ ಹೇಳಿದ್ರು, ಹುಣಸೆ ಮರದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಇದಾಗತ್ತೆ, ಹಾಗಾಗಿ ಅಲ್ಲಿ ಮರದ ಹತ್ರ ಹೋದ್ರೆ ಹೋಗ್ಬಾರ್ದು ದೆವ್ವ ಇದೆ ಅಂತಾರೆ ಅಂತ. ಆದ್ರೂ ಸೈಂಟಿಫಿಕ್ ಆಗಿ ಇವತ್ತುವರೆಗೂ ಅದನ್ನ ಯಾವ ವಿಜ್ಞಾನಿಗಳು ಪ್ರೂವ್ ಮಾಡಿದಂತಹ ಉದಾಹರಣೆಗಳು ಇಲ್ಲ. ಯಾಕೆ ಅಂತಂದ್ರೆ ಈಗ್ಲಿಗೂ ಕೂಡ ಎಲ್ಲೋ ಒಂದ್ ಕಡೆ ಕಾಡು ಮಧ್ಯೆ ಬೆಳಕು ಕಾಣತ್ತೆ, ಅದು ಬೇರೆ ಬೇರೆ ಕಾರಣ ಇದ್ರೂ ಕೂಡ ವೈಜ್ಞಾನಿಕವಾಗಿ ಇವತ್ತು ದೆವ್ವ ಇಲ್ಲ ಅಂತ ಸಾಬೀತುಪಡಿಸಿದಂತಹ ಯಾವುದು ಉದಾಹರಣೆಗಳು ನಮ್ಮಲ್ಲಿ ಇಲ್ಲ ಒಂದು. ಎರಡನೇದು ಸರ್, ಈಗ ಏನು ದೆವ್ವಗಳು ಅಂತ ನಾವೇನು ಹೇಳ್ತೀವಿ ಅದು ಸತ್ತವರೆಲ್ಲ ದೆವ್ವ ಆಗೋದಲ್ಲ. ಯಾರು ಆತ್ಮಹತ್ಯೆ ಮಾಡ್ಕೊಂಡಿರ್ತಾರೆ, ಅಕಾಲ ಮರಣಕ್ಕೆ ತುತ್ತಾಗಿರ್ತಾರೆ, ಆಕ್ಸಿಡೆಂಟ್ ಆಗಿರ್ತಾರೆ ಅಂತವ್ರು, ಅಂದ್ರೆ ಅವ್ರದ್ದು ವಯಸ್ಸು ಇನ್ನೂ ಇರತ್ತೆ,
ಆದ್ರೆ ಯಾವುದೋ ಒಂದ್ ಕಾರಣದಿಂದ ದುರ್ಮರಣ ಹೊಂದೋರು ಮಾತ್ರ ಅವರು ಆತ್ಮಗಳು ಈ ತರ ದೆವ್ವಗಳಾಗ್ತಾರೆ ಅಂತ ಹಿಂದಿನಿಂದಲೂ ನಡೆದು ಬಂದಿರುವಂತದ್ದು. ಆದ್ರೆ ಅದು ಎಲ್ಲರ ಹತ್ರನೂ ಹೋಗಿ ಸೇರಲ್ಲ. ಮೂರ್ತಿ ಸರ್ ಹೇಳಿದ್ರು ಹಿಂಗೆ ಮೈ ಮೇಲೆ ಬಂದಂತಂಗಾಡಿ ಹಂಗಾಡ್ತಾರೆ ಹಿಂಗಾಡ್ತಾರೆ, ಆದ್ರೆ ಎಲ್ಲರ ಜೊತೆನೂ ಹೋಗಿ ಸೇರಲ್ಲ ಅವರು. ಯಾರ ವೀಕ್ ಅವ್ರು ಹೇಳ್ತಾರೆ, ನಮ್ಮಲ್ಲಿ ಜ್ಯೋತಿಷ್ಯ ಶಾಸ್ತ್ರ ಎಷ್ಟು ಇದು ಇದೆ ಅಂತಂದ್ರೆ ಕಟಿಬದ್ಧವಾಗಿದೆ ಅಂತಂದ್ರೆ ಭಾರತದಲ್ಲಿ ಇಂತಹ ಶಾಸ್ತ್ರ ಇಂತಹ ನಕ್ಷತ್ರದವರಿಗೆ ಈ ತೊಂದರೆ ಇದೆ ಆತರ ಆಗತ್ತೆ ಅಂದ್ರೆ ಆತರ ವೀಕ್ ಮನಸ್ಥಿತಿ ವೀಕ್ ಬಾಡಿ ಅಂತ ಏನ್ ಕರೀತಾರೆ ಪ್ರೇತಗಳು ಆತ್ಮಗಳು ಹೋಗಿ ಹೋಗ್ಕೊಳ್ತವೆ, ಕೆಲವು ಸತಿ ಹೋಗ್ತವೆ, ಆಮೇಲೆ ಅದ್ರ ಸಮಯ ಆದ್ಮೇಲೆ ಅದು ಶಿಫ್ಟ್ ಆಗ್ತವೆ, ಈ ತರದೆಲ್ಲ ಇದೆ. ಆದ್ರೆ ಇಲ್ಲ, ಇದು ಭ್ರಮೆ ಅನ್ನೋದು ಆದಿ ಅನಾದಿ ಕಾಲದಿಂದಲೂ ಈ ದೆವ್ವಭೂತಗಳ ಕಥೆಯನ್ನ ಕೇಳ್ತಾನೆ ಬಂದಿದೀವಿ. ಒಂದ್ ಕಡೆ ನಾವು ದೆವ್ವಗಳು ಇಲ್ಲ ಅಂತ ವಾದ ಮಾಡೋಕೆ ಹೊರಟಾಗ ಎಲ್ಲ ಒಂದ್ ಕಡೆ ಈ ತರದ ಒಂದು ವಾಸ್ತವ ಘಟನೆಗಳು ಕೂಡ ನಮ್ ಕಣ್ ಮುಂದೆ ಬರ್ತಾ ಇದೆ. ಇದಕ್ಕೆ ನಿಮ್ಮ ಪುಷ್ಟೀಕರಣ ಉತ್ತರ ಏನು? ಇನ್ನು ಈ ದೆವ್ವಗಳು ಅಂತ ಬಂದಾಗ ಅವ್ರು ಇದುವರೆಗೂ ಅವ್ರು ಹೇಳಿದ್ರು ವೈಜ್ಞಾನಿಕವಾಗಿ ಇದುವರೆಗೂ ಎಲ್ಲೂ ಕೂಡ ಅದು ಪ್ರೂವ್ ಆಗಿಲ್ಲ. ಸೊ ನಮ್ಮ ಕೊಟ್ರೇಶ್ ಸರ್ ಅವರು ಬಹಳ ಚೆನ್ನಾಗಿ ಹೇಳಿದ್ರು, ನಾವು ಚಂದ್ರಲೋಕಕ್ಕೆ ಹೋಗಿದ್ದೀವಿ, ಬೇರೆ ಅನ್ಯ ಗ್ರಹಗಳಿಗೆ ಚಲನೆ ಮಾಡಿದ್ದೀವಿ, ಆಮೇಲೆ ಅದನ್ನ ಏನು ವಿಜ್ಞಾನಿಗಳು ಸುಮ್ಮನೆ ಬಿಟ್ರ, ನಾನು ಅವರೇ ನಿಮಾನ್ಸ್ ಬಗ್ಗೆ ಒಂದು ಹೇಳಿದೆ, ನಿಮಾನ್ಸ್ ಅವರು ಕೂಡ ಅದನ್ನ ವೈಜ್ಞಾನಿಕವಾಗಿ ಅಧ್ಯಯನ ಮಾಡ್ಕೊಂಡ್ ಬಂದ್ರು. ಬಹಳಷ್ಟು ನೂರಾರು ವರ್ಷಗಳಿಂದ ವಿಜ್ಞಾನಿಗಳು ಅದಕ್ಕೆ ಅಧಿಕೃತವಾಗಿ ಅದ ತನ್ನದೇ ಅಂತ ತಂತ್ರಜ್ಞಾನವನ್ನ ಬಳಸ್ಕೊಂಡು ಅದನ್ನ ಏನು ವ್ಯವಸ್ಥಿತವಾಗಿ ಅಧ್ಯಯನ ಮಾಡ್ಕೊಂಡು ಬಂದ್ರು. ಇದುವರೆಗೂ ಅವ್ರಿಗೆ ಏನು ಸಿಗ್ಲಿಲ್ಲ, ಕೆಲವೊಂದು ಅಂಶಗಳು ಸಿಕ್ಕದ್ವು ಅಲ್ಲಿ. ಸೊ ಈ ಅಂಶಗಳು ನಮ್ಗೆ ಏನ್ ಗೊತ್ತಾಗುತ್ತೆ ಅಂತಂದ್ರೆ, ಇದು ಬಹುಶಃ ಅದು ನಾನು ಹೇಳ್ತಾ ಬರ್ತೀನಿ, ಅದರಿಂದನೂ ಅರ್ಥ ಆಗುತ್ತೆ ಇದು ಭ್ರಮೆ ಅಂತಕ್ಕಂಥದ್ದು. ಒಂದು ಇನ್ಫ್ರಾ ಸೌಂಡ್ ಅಂತ ಬಹುಶಃ ಎಲ್ಲರೂ ಕೇಳಿರ್ಬೋದು, 20,000 Hz ಸೌಂಡ್ ಇದ್ರೆ ನಮ್ ಕಿವಿಗೆ ಕರೆಕ್ಟಾಗಿ ಕೇಳುತ್ತೆ. ಆ 20 Hz ಕಡಿಮೆ, ತುಂಬಾ ಕಡಿಮೆ ಸೌಂಡ್ ಅದು, ಅದು ಸಾಮಾನ್ಯವಾಗಿ ಅದು ಕೇಳಲ್ಲ. ಅದು ಕೇಳಿದಾವಾಗ ಎಲ್ಲೋ ಏನೋ ಅರ್ದಂಗೆ ಅಥವಾ ಎಲ್ಲೋ ಮರದ ಎಲೆಗಳು ಅಲುಗಾಡ್ದಂಗೆ, ಈ ತರದ್ದೆಲ್ಲ ನಮ್ಮ ಅನುಭವಕ್ಕೆ ಬಂದಾಗ ನಮ್ಗೇನೋ ಒಂದು ಮಾನಸಿಕವಾಗಿ ಒಂದು ಅನುಮಾನ ಹುಟ್ಟುತ್ತೆ. ಹಿಂದೆ ಯಾರೋ ಓಡಾಡ್ತಾ ಇದ್ದಾರೆ, ನಾವು ಕತ್ಲಲ್ಲಿ ಹೋಗ್ತಾ ಇರ್ತೀವಿ, ನಮ್ಗನ್ಸುತ್ತೆ ಹಿಂದೆ ಯಾರಾದ್ರೂ ಇರ್ಬೋದಾ ಅನುಮಾನ. ಅದು ಮಾನಸಿಕ ದೌರ್ಬಲ್ಯ ಇರೋರ್ಗ್ ಮಾತ್ರ. ಮೇಡಮ್ ಅವ್ರು ಆಪ್ತ ಮಿತ್ರ ಪಿಕ್ಚರ್ ನೋಡಿರ್ಬೋದು, ಬಹುಶಃ ಎಲ್ಲರೂ ನೋಡಿರ್ಬೋದು. ಕಥಾನಾಯಕಿ ಆ ಮನಸ್ಸಲ್ಲಿ ಆ ಪಾತ್ರವನ್ನ ಏನು ಪರಕಾಯ ಪ್ರವೇಶ ಮಾಡ್ಕೊಳ್ತಾಳೆ. ನಾನೇ ಆ ಚಿತ್ರ ನೋಡಿದಾಗ, ನಾಗವಲ್ಲಿ ಚಿತ್ರವನ್ನ ನೋಡಿದಾಗ ಅದು ತಾನೇ ಕಲ್ಪನೆ ಮಾಡ್ಕೊಳ್ತಾಳೆ, ನನ್ನ ತರನೇ ಇದೆ ಇದು, ನಾನೇ ಅದು ಅನ್ನೋ ತರ ಆಕೆ ನಂಬಿಬಿಡ್ತಾಳೆ ಬಲವಾಗಿ. ಇದು ನಂಬಿಕೆ ಅನ್ನೋದಕ್ಕಿಂತ ಹೆಚ್ಚಾಗಿ ಮೂಢನಂಬಿಕೆ. ಹಾಗಾಗಿ ಅವ್ರು ಸೈಕಾಲಜಿಕಲಿ ಕೂಡ ಅವರು ಅದನ್ನ ಹೇಳ್ತಾರೆ, ಪ್ಯಾರಾನಾಲಿಸಿ ಪ್ಯಾರಾಸೈಕಾಲಜಿಯಲ್ಲಿ ಏನ್ ಹೇಳಿದಾರೆ ಅಂದ್ರೆ, ಇದೆಲ್ಲ ಕೇವಲ ನಂಬಿಕೆ. ಮಾನಸಿಕವಾಗಿ ಯಾರು ದೌರ್ಬಲ್ಯವಾಗಿರ್ತಾರೆ ಅವರು ತಾವೇ ಅದನ್ನ ತಮ್ಮನ್ನ ತಾವೇ ಬಲಿ ಕೊಟ್ಕೊಂಡು ಹಿಂಗೆಲ್ಲ ಜೀವನವನ್ನು ಹಾಳು ಮಾಡ್ಕೊಳ್ತಕ್ಕಂಥ ಘಟನೆಗಳು ಇವತ್ತು ನಡೀತಾ ಇದೆ ಅಂತಕ್ಕಂಥದ್ದು. ಏ ಅಂತ ನಂಬಿದ್ರೆ ಇರುತ್ತೆ, ಇಲ್ಲ ಅಂತ ನಂಬಿದ್ರೆ ಇರೋದಿಲ್ಲ. ಸಿಂಪಲ್, ಅಷ್ಟು ಸರಳವಾದಂತಹ ಒಂದು ವಿಚಾರ. ಸೊ ಹಾಗಾಗಿ ಇದು ಭ್ರಮೆನೇ ಹೊರತು ನಾವು ನಮಗೆ ನಾವು ಕಲ್ಪಿಸಿಕೊಳ್ತಕ್ಕಂತಹ. ಇವ್ರು ಹೇಳಿದ್ರು ಬಹಳ ಚೆನ್ನಾಗಿ ಹೇಳಿದ್ರು, ಒಂದು ತಾಯಿ ಮಗುವನ್ನ ಕಳ್ಕೊಂಡಿರ್ತಕ್ಕಂಥ ತಾಯಿ ಆಕೆಗೆ ಆ ಒಂದು ಘಟನೆಗಳು ಮತ್ತೆ ಮತ್ತೆ ಮರುಕಳಿಸ್ತಾ ಇರ್ತವೆ. ಅದೇ ರೀತಿ ಒಬ್ಬ ಗಂಡನನ್ನ ಕಳೆದುಕೊಂಡಿರ್ತಕ್ಕಂಥ ಹೆಂಡತಿ ಆಗಿರ್ಬೋದು, ಗಂಡ ಆಫೀಸಿಂದ ಮನೆಗೆ ಬಂದವಂಗೆ ಎಲ್ಲೋ ಡೋರ್ ತಟ್ಟದಂಗೆ, ಈ ತರದಲ್ಲಿ ಅನುಭವಗಳು ಆಗ್ತಾ ಇರುತ್ತೆ. ಅದನ್ನ ನೀವು ದೆವ್ವ ಅಂತ ಅನ್ಕೊಂಡ್ಬಿಟ್ರೆ. ಇನ್ನೊಂದು ವಿಚಾರ ಹೇಳಕ್ ಇಷ್ಟಪಡ್ತೀನಿ, ಇಲ್ಲಿ ನಮ್ಮ ಸತೀಶ್ ಸರ್ ಹೇಳಿದ್ರು ದೇವರು ನಾವು ಯಾರು ನೋಡಿಲ್ಲ, ಮತ್ತೆ ಇಲ್ಲಿ ಯಾಕೆ ದೇವ್ರನ್ನ ಹೇಳ್ಕೊಂಬಂದ್ರೆ ನನ್ಗೆ ವಿಷಯ ಅರ್ಥ ಆಗ್ಲಿಲ್ಲ. ವಿಚಾರವನ್ನ ಮಂಡನೆ ಮಾಡಿದ್ದಾರೆ ಮೂರ್ತಿ ಸರ್ ಅವರು. ಸರ್, ಈಗ ಈ ದೆವ್ವಗಳ ಬಗ್ಗೆ ಸ್ಟಡಿ ಮಾಡ್ಲಿಕ್ಕೆ ಈ ಮನೋವಿಜ್ಞಾನ ಅಂತಕ್ಕಂಥದ್ದು ಇದೆ, ಪ್ಯಾರಾನಾರ್ಮಲ್ ಸೈನ್ಸ್ ಅಂತಕ್ಕಂಥದ್ದು, ನಿರಂತರವಾಗಿ ಇನ್ನೂ ಕೂಡ ದೆವ್ವಗಳ ಬಗ್ಗೆ ಸಂಶೋಧನೆಗಳನ್ನು ಮಾಡ್ತಾನೆ ಇದ್ದಾರೆ. ದೆವ್ವಗಳು ಇದೆಯೋ ಇಲ್ಲವೋ ಅನ್ನೋದು ಕೂಡ ಇನ್ನೂ ಕೂಡ ಎರಡೂ ವಿಭಾಗಗಳಿಗೆ ಇನ್ನೂ ಸಿಕ್ಕಿಲ್ಲ. ಅದಕ್ಕೆ ಮನೋವಿಜ್ಞಾನ ಏನ್ ಹೇಳುತ್ತೆ ಗೊತ್ತಾ, ದೆವ್ವ ಭೂತಗಳ ಅಸ್ತಿತ್ವ ಇಲ್ಲ ಅಂತಕ್ಕಂದು ಎಲ್ಲೂ ಕೂಡ ಘಂಟಾಘೋಷವಾಗಿ ಮನೋವಿಜ್ಞಾನ ಹೇಳಿಲ್ಲ. ಆಮೇಲೆ ಇನ್ನೊಂದು, ಪ್ಯಾರಾನಾರ್ಮಲ್ ಸೈನ್ಸ್ ಕೂಡ ಇದುವರೆಗೂ ದೆವ್ವದ ಅಸ್ತಿತ್ವ ಇಲ್ಲ ಅಂತಕ್ಕಂಥ ಇನ್ನು ಸಂಶೋಧನೆಗಳಲ್ಲಿ ಸಿಗದೆ ಇರತಕ್ಕಂಥ ವಿಷಯವನ್ನ ಅದು ಖಡಾಖಂಡಿತವಾಗಿ ಸೈನ್ಸ್ ಏನು ಹೇಳಲ್ಲ ಅಂತಕ್ಕಂಥದ್ದು. ಆಮೇಲೆ ಎಷ್ಟೋ ಘಟನೆಗಳನ್ನ ನೋಡಿದ್ದೀವಿ ಸತೀಶ್ ಸರ್. ಈಗ ನೀವು ಕಾಂಜೂರಿನ ಅಂತಕ್ಕಂಥ ಒಂದು ಇಂಗ್ಲಿಷ್ ಸೀರೀಸ್ ಮೂವಿಗಳಿವೆ, ಅದು ಯಾವುದೋ ಮನೋರಂಜನೆಗೆ ತೆಗೆದಿರ್ತಕ್ಕಂಥ ಮೂವೀಸ್ಗಳಲ್ಲ. ಯಾಕಂತಂದ್ರೆ ಅಲ್ಲಿ ಕೊನೆಗೆ ಏನ್ ಮಾಡ್ತಾನೆ, ಆ ಮೂವೀಸ್ಗಳನ್ನೆಲ್ಲ ನೋಡಾದ್ಮೇಲೆ ಈ ಪಾತ್ರ ಇಂಥ ವ್ಯಕ್ತಿ ಈ ಸ್ಥಳದಲ್ಲಿ ಅನುಭವಿಸಿದ್ದು ಇಂಥ ಇಸ್ವಿಲಿ ನಡೆದಿರ್ತಕ್ಕಂಥ ಘಟನೆ, ಅವರು ರಿಯಲ್ ಪಿಕ್ಚರು, ಅವ್ರು ಅನುಭವಿಸಿರ್ತಕ್ಕಂಥ ರಿಯಲ್ ಫೋಟೋಗಳ ಸಮೇತ ಪಿಕ್ಚರ್ನ ಕೊನೆಯ ಭಾಗದಲ್ಲಿ ಅದನ್ನ ಶೋ ಮಾಡ್ತಾ ಹೋಗ್ತಾನೆ. ಆ ರೀತಿ ಕಾಂಜುರಿಂಗ್ ಇರ್ತಕ್ಕಂಥ ಸಿನಿಮಾಗಳು ನೈಜತೆಯನ್ನ ಸೋರಿಸ್ತಕ್ಕಂಥ ಸಿನಿಮಾ ಮನೋರಂಜನೆಗೆ ತೆಗ್ದಿಲ್ಲ ಅಂತಕ್ಕಂಥದ್ದು ಒಂದು ವಿಷಯ. ಕನ್ನಡದಲ್ಲಿ ಕಟಕ ಅಂತ ಒಂದು ಮೂವಿ ಇದೆ ಸರ್, ನೀವು ಬಹುಶಃ ನೀವೆಲ್ಲ ನೋಡಿರ್ಬೋದು.
ಅಲ್ಲೂ ಕೂಡ ಸತ್ಯ ಆಧಾರಿತ ಘಟನೆ ಸಿನಿಮಾ ಅಂತಕ್ಕಂಥದ್ದನ್ನ ತೋರಿಸ್ಬಿಟ್ಟು ಕೊನೆಗೆ ಕೆಲವನ್ನ ಎಲ್ಲಿ ನಡೆದಿದ್ದು ಯಾವ ವಿಶ್ವದಲ್ಲಿ ಅವೆಲ್ಲವೂ ಕೂಡ ಅಲ್ಲಿ ದಾಖಲಾಗಿದೆ. ಹಾಗಾಗಿ ನಾವು ಒಂದು ತೀರ್ಮಾನಕ್ಕೆ ಬರೋಕ್ಕೆ ಸಾಧ್ಯ ಇಲ್ಲ. ಈಗ ಮೂರ್ತಿ ಸರ್ ಹೇಳಿದ್ರು ಭ್ರಮೆ ಅಂತ, ಮತ್ತೆ ಕೊಟ್ರೇಶ್ ಸರ್ ಅವರು ಕೂಡ ಭ್ರಮೆ ಅಂತ ಹೇಳಿದ್ರು. ಹಾಗಾಗಿ ಸೈನ್ಸ್ ಹೇಳದೆ ಇರತಕ್ಕಂಥ ವಿಷಯಗಳನ್ನ ನಾವು ಭ್ರಮೆ ಅಂತ ಕಂಪ್ಲೀಟ್ ಆಗಿ ಒಪ್ಕೊಳ್ಳಿಕ್ಕೆ ಸಾಧ್ಯತೆ ಇಲ್ಲ. ಇದನ್ನ ಮತ್ತೆ ವಾಸ್ತವ ಅಂತ ಸತೀಶ್ ಸರ್ ಅವರು ಅದನ್ನ ಹೇಗೆ ಪ್ರೂವ್ ಮಾಡ್ತಾರೆ ಅಂತ ನೋಡೋಣ. ಸರ್, ನಾನು ಆಗ್ಲಿಂದ ಹೇಳ್ತಾ ಇದ್ದೀನಿ, ದೇವಭೂತಗಳು ವಾಸ್ತವ ಅಂತ ನಮ್ಮ ವಾದ. ಹೌದು, ನಮ್ಮ ಎದುರಾಳಿ ತಂಡದ ಕೊಟ್ರೇಶ್ ಅವರು ಮತ್ತೆ ಮೂರ್ತಿ ಸರ್. ಪ್ರಶ್ನೆ ಸರ್, ತಾವು ದೇವ ನೋಡಿದಿರಾ? ಸರ್ ನಾನು ಹೇಳಕ್ ಬಿಡಿ, ಅಲ್ಲ ಒಂದು ಉತ್ತರ ಕೊಟ್ಬಿಟ್ಟು ಮುಂದೆ ನಾನು ಹೇಳಕ್ ಬಿಡಿ. ನೋಡಿಲ್ಲ ಮತ್ತೆ ನೋಡಿಲ್ಲ ವಾಸ್ತವ ಅಂತ ಹೆಂಗ್ ಹೇಳ್ತೀನಿ? ನಾನು ಹೇಳ್ತೀನಿ ಸರ್, ಸಾಬೀತು ಪಡಿಸ್ತೀನಿ. ಖಂಡಿತ ಮುಂದುವರಿಸಿ, ಇಲ್ಲ ಅಂತ ನೀವು ಸಾಬೀತು ಸಾಬೀತು ಪಡಿಸ್ತೀನಿ ವಾಸ್ತವ ಅಂತ ಅಂದ್ರೆ ವೈಜ್ಞಾನಿಕ ಯುಗದಲ್ಲಿ ಇದ್ದಾಗ ನಾವು ಖಚಿತತೆಗೆ ಮಹತ್ವ ಕೊಡಬೇಕಾಗುತ್ತೆ. ಪ್ರಶ್ನೆ ಹೆಂಗಾಯ್ತು ಅಂದ್ರೆ ಗಾಳಿ ಇದೆಯಾ? ವಿಜ್ಞಾನ ಅಂದ್ರೆ ಖಚಿತತೆ. ಆ ನಿಟ್ಟಿನಲ್ಲಿ ಮೂರ್ತಿ ಸರ್ ಪ್ರಶ್ನೆ ಕೇಳಿದ್ರು. ಎಷ್ಟೋ ವಿಷಯಗಳು ನಾವು ಅದನ್ನ ಅನುಭವಿಸಬೇಕು. ಎಕ್ಸ್ಪ್ಲೇನ್ ಮಾಡ, ನೀವು ಸಿಹಿ ಹೇಗಿದೆ ನನಗೆ ಎಕ್ಸ್ಪ್ಲೇನ್ ಮೂಲಕ ಹೇಳು ಅಂತಂದ್ರೆ ಹೇಳಕ್ಕಾಗಲ್ಲ. ಅದ್ ನೀವು ಅನುಭವಿಸಿದಾಗ ಮಾತ್ರ ಸಿಹಿ ರುಚಿ ಗೊತ್ತಾಗೋದು. ಸರ್ ನಾನು ಬರ್ತೀನಿ. ಅಲ್ಲ ಕೆಲವು ಸಿಹಿ ಖಾರ ಕಹಿ ರುಚಿಗಳು ಸರ್, ಇದು ಅಸ್ತಿತ್ವದ ಪ್ರಶ್ನೆ. ರುಚಿ ಅಂತಂದ್ರೆ ಸರ್ ಅಸ್ತಿತ್ವದ ಬಗ್ಗೆ ಮಾತಾಡ್ತಿದ್ದೀವಿ ನಾನು, ನೀವು ಭ್ರಮೆ ಬಗ್ಗೆ ಮಾತಾಡ್ತಿದ್ದೀರ. ನಾನು ಅಸ್ತಿತ್ವವನ್ನು ಸಾಬೀತು ಪಡಿಸಕ್ಕೆ ಹೇಳ್ತಾ ಇದ್ದೀನಿ, ನೀವು ಭ್ರಮೆ ಅನ್ನೋದನ್ನ ಸಾಬೀತು ಪಡಿಸ್ಬೇಕು. ಭ್ರಮೆ ನೀವು ಹೇಳ್ತಾ ಇದ್ರ, ನಾನು ಅಸ್ತಿತ್ವ ಹೇಳ್ತಾ ಇದ್ದೀನಿ. ವಾಸ್ತವ ನಾನು ವಾಸ್ತವ ಅಂತ ಹೇಳ್ತಾ ಇದ್ದೀನಿ. ಆಗ್ಲೇ ನೀವೇ ಮಾತಾಡ್ತಾ ಹೇಳಿದ್ರಿ, ಕೊಟ್ರೇಶ್ ಅವರು ಹೇಳಿದ್ರು. ಏನು ವಿಜ್ಞಾನ ಎವಿಡೆನ್ಸ್ ಗೆ ಆದ್ಯತೆ ಕೊಡತ್ತೆ, ಸಾಕ್ಷ್ಯಾಧಾರಕ್ಕೆ ಹೆಚ್ಚಿನ ಆದ್ಯತೆ ಕೊಡತ್ತೆ ಅಂತ ಸತ್ಯವನ್ನು ಮಾತ್ರ ಹೇಳುತ್ತೆ ವಿಜ್ಞಾನ ಅಂತ. ಅದೇ ನಿಮ್ಮ ವಿಜ್ಞಾನ ಇದುವರೆಗೂ ಕೂಡ ದೆವ್ವ ಭೂತಗಳು ಇಲ್ಲ ಅನ್ನೋದನ್ನ ಸಾಬೀತುಪಡಿಸಿಲ್ಲ. ಇದು ಸಾರ್ವತ್ರಿಕ ಸತ್ಯ. ಇದೆ ಅಂತಂದು ವಿಜ್ಞಾನ ಎಂದು ಹೇಳಿಲ್ಲ. ಮತ್ತೆ ದೆವ್ವ ಹಿಡಿದಿತ್ತು ಅಂತ ಕರ್ಕೊಂಡು ಬಂದಿರೋರಿಗೆ ಮಾನಸಿಕವಾಗಿ ಸರಿ ಮಾಡಿದೆ ಸರ್ ವಿಜ್ಞಾನ. ದೆವ್ವಗಳನ್ನು ಆದರೆ ಇಲ್ಲ ಅಂತ ತೋರಿಸ್ತಕ್ಕಂತ ಯಾವುದೇ ಎವಿಡೆನ್ಸ್ ನಿಮ್ಮಲ್ಲಿ ಇಲ್ಲ. ಮುಗಿಸ್ತೇನೆ ಸರ್. ಈಗ ಅವ್ರೇನ್ ಹೇಳ್ತಾರೆ, ನಮ್ಮ ಎದುರಾಳಿ ತಂಡದವ್ರು ಏನ್ ಹೇಳ್ತಾರೆ, ನಮ್ಮ ಮೂರ್ತಿಯವರು ಆಪ್ತ ಮಿತ್ರ ಚಿತ್ರದ ಒಂದು ಕತೆ ಹೇಳಿದ್ರು. ಆಮೇಲೆ ಅವರು ಕೂಡ ಯಾವುದೋ ಒಂದು ಮಗುವಿನ ತಾಯಿನ ಹೇಳಿದ್ರು. ಅದೆಲ್ಲ ಕೂಡ ಭ್ರಮಾಲೋಕದಲ್ಲಿ ಇರ್ತಾರೆ. ಆ ಭ್ರಮೆಯಿಂದ ತಾಯಿ ತನ್ನ ಪ್ರೀತಿಯನ್ನ ವ್ಯಕ್ತಪಡಿಸೋಕೆ ಆಗ್ದಲೆ ಅವಳಿಗೆ ಅದನ್ನ ಕಲ್ಪನೆ ಮಾಡ್ತಾಳೆ. ಹಾಗಾಗಿ ಅದು ದೆವ್ವ ಇದೆ ಅಂತ ಅನ್ಸ್ತಾಳೆ. ಕಲ್ಪನೆ ಪದಾರ್ಥ ಕಲ್ಪನೆ ಅಂತ ಮಾಡ್ತಾಳೆ ಅಂತ ಹೇಳಿದ್ರು. ಇಲ್ಲಿ